ಈ ಭರತ್ ಅನ್ನುವಂತ ಪ್ರೊಡ್ಯೂಸರ್ ಏನಿದ್ದಾರೆ ಸೋ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎನ್ಸಿಆರ್ ಆಗಿದೆ ಬಟ್ ಯಾವ ರೀತಿ ಅವರಿಗೆ ಥ್ರೆಟಿಂಗ್ ಕಾಲ್ಸ್ ಬರ್ತಾ ಇದೆ ಯಾವ ರೀತಿಯಾಗಿ ಬೆದರಿಕೆ ಹಾಕಿತು ಇದರ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಪ್ರೊಡ್ಯೂಸರ್ ಆಗಿರುವಂತ ಭರತ್ ಅವರೇ ಜೂಮ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ಮಾತನಾಡಸೋಣ ಭರತ್ ಅವರೇ ನಮಸ್ತೆ ನಮಸ್ತೆ ಮ್ಯಾಮ್ ಏನಾಯ್ತು ಭರತ್ ಅವರೇ ದರ್ಶನ್ ಅವರಿಂದ ಯಾವ ರೀತಿ ಬೆದರಿಕೆ ಬಂತು ಯಾವ ರೀತಿ ಕಂಪ್ಲೇಂಟ್ ಮಾಡಿದಿರಾ ಮೇಡಂ ಇದು ಇವಾಗಿಂದಲ್ಲ ಹಳೆದು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಹಳೆದು ಇದು ಪ್ರಕರಣ ಅವಾಗ ಏನೋ ಕ್ರಮ ಕೈಗೊಂಡಿರಲಿಲ್ಲ ಅನ್ಬಿಟ್ಟು ಇವಾಗ ದರ್ಶನ್ ಸರ್ ಅದೇನ್ ಪ್ರಾಬ್ಲಮ್ ಆಯ್ತು ಅದಾದ್ಮೇಲೆ ನನ್ನ ಕರೆಸಿ ಮಾತಾಡಿದ್ರು ಬಿಕಾಸ್ ನಂದು ಆಡಿಯೋ ವೈರಲ್ ಆಗಿತ್ತು ಅಂತ ಆಡಿಯೋ ವೈರಲ್ ಆದ್ಮೇಲೆ ನಾನು ಹೋಗಿ ಒಂದು ಪಿಟಿಷನ್ ಕೂಡ ಹಾಕಿದ್ದೆ ಆ ಪಿಟಿಷನ್ಗೆ ನಮ್ ಸಿನಿಮಾದ ನಾಯಕ ನಟ ಏನು ಇದ್ರು ಅವರು ಬಂದು ರೆಸ್ಪಾಂಡ್ ಮಾಡಿಲ್ಲ ಸೊ ಹಂಗಾಗಿ ಇವಾಗ ಎನ್ಸಿಆರ್ ಆಗಿದೆ ಎನ್ಸಿಆರ್ ಇಂದ ಕೋರ್ಟ್ ಅಲ್ಲಿ ಪಿಸಿಆರ್ ಆಗುತ್ತೆ ಹಳೆ ಕೇಸ್ ಓಕೆ ಬಟ್ ದರ್ಶನ್ ಅವರಿಂದ ನಿಮ್ಗೆ ಯಾವ ರೀತಿ ಬೆದರಿಕೆ ಬಂತು ಏನ್ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರ ನೀನೇ ಇರಲ್ಲ ಅಂತಂದ್ರೆ ಏನ್ ಅರ್ಥ ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡ್ರಿ ಅದನ್ನ ಮೇಡಮ್ ನಾನು ಯಾವ ರೀತಿನೂ ಅರ್ಥ ಮಾಡ್ಕೊಂಡಿಲ್ಲ ನೀವು ಇಡೀ ಆಡಿಯೋನ ಪ್ಲೇ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಆಗಿದೆ ನಮ್ಗೆ ಅರ್ಥ ಆಗಿದೆ ಬಟ್ ನಿಮ್ಮಿಂದ ಕ್ಲಾರಿಫಿಕೇಶನ್ ಬೇಕಲ್ಲ ದರ್ಶನ್ ಅವರಿಂದ ಬೆದರಿಕೆ ಇತ್ತು ಅಂತಂದ್ರೆ ಯಾವ ರೀತಿ ಬೆದರಿಕೆ ನೀವು ಯಾವ ರೀತಿಯಾಗಿ ಧ್ರುವನ್ ಅವರಿಗೆ ಪ್ರಾಬ್ಲಮ್ ಮಾಡಿದ್ರಿ ಸಿನಿಮಾ ವಿಚಾರವಾಗಿ ಏನ್ ನಡೀತಾ ಇದೆ ನಿಮ್ಮ ಮಧ್ಯೆ ಅದು ಬೇಕಲ್ಲ ಕ್ಲಾರಿಟಿ ಬೇಕಲ್ವಾ ನೀವೇ ಹೇಳ್ಬೇಕು ನೀವೇ ಸಿನಿಮಾ ಶುರು ಮಾಡಿದ್ದಲ್ವಾ ಯಾಕೆ ನಿಲ್ಸಿದ್ರಿ ನಾನು ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ ಅವರು ನನಗೆ ಪ್ರಾಬ್ಲಮ್ ಮಾಡಿರೋದು ನಾನು ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಸಿನಿಮಾ ಮಾಡ್ತಿದ್ದವ್ರಿಗೆ ಬಂದಿ ಸಿನಿಮಾ ಎನ್ ಓ ಸಿ ಕೊಡು ಅಂತ ಹೇಳಿದವ್ರು ಅವರೇನೆ ಕರ್ಕೊಂಡೋಗಿ ಫ್ಯಾಕ್ಟ್ರಿ ಇವರು ದರ್ಶನ್ ಸರ್ ಹೇಳಿದ್ದು ಅದನ್ನ ಹೇಳಿಸಿದ್ದು ಧ್ರುವನ್ ಅಂತ ಹೇಳಿ ಧ್ರುವನ್ ಅವ್ರನ್ನ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದು ಯಾರು ನೀವೇ ತಾನೇ ನಾನೇ ಮಾಡ್ಕೊಂಡಿದ್ದು ಅಂದ್ರೆ ದರ್ಶನ್ ಸರ್ ಕಡೆಯಿಂದ ಬಂದಿದ್ದಕ್ಕೆ ಅಲ್ವಾ ಮೇಡಮ್ ನಾನು ಮಾಡ್ಕೊಂಡಿದ್ದು ನಿಮ್ಗೆ ಅದನ್ನು ಕೊಡ್ತೀನಿ ಆಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ ಅನ್ಸುತ್ತೆ ಮುಂಚೆ ಪ್ರಾಬ್ಲಮ್ ಆಯ್ತಾ ಕೋವಿಡ್ ಟೈಮಲ್ಲಿ ಸಿನಿಮಾ ನಿಂತು ಹೋಯ್ತು ಅಂತ ಹೇಳಿದ್ರಿ ನೀವು ಹೌದು ಹಾ ಏನ್ ಕೋವಿಡ್ ಪ್ರಾಬ್ಲಮ್ ಟೈಮ್ ಅಲ್ಲ 2021 ನವೆಂಬರ್ ಅಲ್ಲಿ ಹಾ ಯಾಕೆ ಯಾಕೆ ನಿಂತು ಹೋಯ್ತು ಸಿನಿಮಾ ಅವರೇ ನಿಲ್ಸಿದ್ ನಾನ್ ನಿಲ್ಸಿದ್ದಲ್ಲ ಅದು ಸ್ಟಾಪ್ ಆಗಿರ್ಲಿಲ್ಲ ಬ್ರೇಕ್ ತಗೊಂಡಿದ್ದು ಬಿಕಾಸ್ ಇದು ಏನಂತಾರೆ ಸ್ಕ್ರಿಪ್ಟ್ ರೆಡಿ ಇರ್ಲಿಲ್ಲ ಅಂತ ಹೇಳಿ ನಾವು ಬ್ರೇಕ್ ತಗೊಂಡಿದ್ದು ಡೈಲಾಗ್ಸ್ ರೆಡಿ ಇರ್ಲಿಲ್ಲ ಅಂತ ಸ್ಕ್ರಿಪ್ಟ್ ರೆಡಿ ಇಲ್ದೇನೆ ನೀವು ಸಿನಿಮಾ ಬುಕ್ ಮಾಡ್ಕೊಂಡಿದ್ರಾ ಹೀರೋ ಬುಕ್ ಮಾಡ್ಕೊಂಡಿದ್ರಾ ಹೌದು 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 ಸ್ಕ್ರಿಪ್ಟ್ ಅಂದ್ರೆ ಸ್ಕ್ರಿಪ್ಟ್ ಕೇಳಿದ್ದೆ ಕತೆ ಕೇಳಿದ್ದೆ ನಾನು ಚಿತ್ರ ಕತೆ ರೆಡಿ ಇತ್ತು ಎಲ್ಲ ರೆಡಿ ಇತ್ತು ಬಟ್ ಡೈಲಾಗ್ಸ್ ಮಾತ್ರ ರೆಡಿ ಇರ್ಲಿಲ್ಲ ಡೈಲಾಗ್ಸ್ ರೆಡಿ ಇಲ್ಲದ್ರಿಂದ ಅವ್ರು ನನ್ಗೆ ಅವ್ರ ಕಡೆಯಿಂದ ಪ್ರೆಷರ್ ಹಾಕ್ಸಕ್ ಸ್ಟಾರ್ಟ್ ಮಾಡುದು ದರ್ಶನ್ ಕಡೆ ದರ್ಶನ್ ಸರ್ ಕಡೆಯಿಂದ ಅವಾಗ ನಾನೇನ್ ಮಾಡ್ತೀನಿ 10 ದಿವಸ ಶೂಟಿಂಗ್ ಮಾಡ್ತೀನಿ ಶೂಟಿಂಗ್ ಮಾಡಾದ್ಮೇಲೆ ಮತ್ತೆ ನಮ್ದು ಬ್ರೇಕ್ ತಗೋತೀವಿ ಬಿಕಾಸ್ ಇದು ಡೈಲಾಗ್ಸ್ ರೆಡಿ ಇರಲ್ಲ ಅಂತ ಹೇಳಿ ಇದು ಎಷ್ಟನೇ ಬ್ರೇಕ್ ತಗೊಂಡ್ಮೇಲೆ ಮೊದಲನೇ ನಂದು ಫಸ್ಟ್ನೇ ಸಿನಿಮಾ ಬಟ್ ನನ್ ಮೊದಲನೇ ಸಿನಿಮಾ ಬಟ್ ನಮ್ ತಂದೆಯವರು 3-4 ಸಿನಿಮಾ ಮಾಡಿದ್ದಾರೆ ಸ್ಟೇಟ್ ಅವಾರ್ಡ್ ವಿನ್ನರ್ ನಮ್ ತಂದೆನು ಸೊ ಹಂಗಾಗಿ ನನಗೊಂದ್ ಸ್ವಲ್ಪ ಐಡಿಯಾ ಇತ್ತು ಅಂತ ನಾನು ಈ ಫೀಲ್ಡ್ ಬಂದೆ ಓಕೆ ಇವಾಗ ಧ್ರುವನ್ ಅವ್ರು ಹೇಳೋ ಪ್ರಕಾರ ಸೊ ಅವ್ರ ಸಿನಿಮಾ ನಿಲ್ಸ್ಬಿಟ್ಟಿದ್ದಾರೆ ನನಗೆ ತೊಂದರೆ ಆಗುತ್ತೆ ನನ್ನ ಕೆರಿಯರ್ ಹಾಳಾಗುತ್ತೆ ಅಂತ ಧ್ರುವನ್ ಅವ್ರು ಹೇಳ್ತಾರೆ ಅದಕ್ಕೆ ಏನ್ ಆನ್ಸರ್ ಮಾಡ್ತೀರಾ ಆಯ್ತು ಅವ್ರ ಕೆರಿಯರ್ ಹಾಳಾಗುತ್ತೆ ಅಂತ ಅವ್ರು ನನ್ ಮೇಲೆ ಇದ್ ಮಾಡ್ತಿದ್ದಾರೆ ಇವಾಗ ನನ್ ಕೆರಿಯರ್ ಹಾಳಾಗಿದೆಯಲ್ಲ ಯಾರು ನೋಡ್ತಾರೆ ಅಥವಾ ನನ್ ಕಾಸ್ ಹಾಳಾಗಿದೆ ಯಾರು ನೋಡ್ತಾ ಇದಾರೆ ಸಿನಿಮಾ ಮಾಡಕ್ಕೆ ಅವ್ರೇ ಅವ್ರು ಬಂದು ನೀವೇ ಅಲ್ವಾ ಆಯ್ತು